ನಮಸ್ಕಾರ ಸ್ನೇಹಿತರೆ, ಇತ್ತೀಚೆಗೆ ಕೆಲವು ಸೆಲೆಬ್ರಿಟಿಗಳು ತಾವು ಎದುರಿಸುತ್ತಿರುವ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಬಹಿರಂಗವಾಗಿ ಮಾತನಾಡುತ್ತಿದ್ದಾರೆ. ಸಮಂತಾ ಹಲವು ವರ್ಷಗಳಿಂದ ಮಯೋಸಿಟಿಸ್ ನಿಂದ ಬಳಲುತ್ತಿದ್ದಾರೆ. ಇತ್ತೀಚೆಗೆ ಪುಷ್ಪಾ 2 ನಟ ಫಹಾದ್ ಫಾಜಿಲ್ ಕೂಡ ತಮ್ಮ ಆರೋಗ್ಯ ಸಮಸ್ಯೆಯ ಬಗ್ಗೆ ಮಾತನಾಡಿದ್ರು. ಈಗ ಉರ್ಫಿ ಜಾವೇದ್ ತನ್ನ ಆರೋಗ್ಯ ಸಮಸ್ಯೆಯ ಬಗ್ಗೆ ಮಾತನಾಡುತ್ತಾ ತನ್ನ ಮುಖದ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ. ಉರ್ಫಿ ಶೇರ್ ಮಾಡಿದ ಫೋಟೋಗಳಲ್ಲಿ ಆಕೆಯ ಮುಖ, ಕಣ್ಣು, ತುಟಿಗಳು ಊದಿಕೊಂಡಿದ್ದು ಚರ್ಮ ಸುಟ್ಟಿದಂತೆ ಕಾಣ್ತಿದೆ. ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಅಭಿಮಾನಿಗಳು ಉರ್ಫಿಗೆ ಏನಾಯ್ತು ಎಂದು ಕೇಳುತ್ತಿದ್ದಾರೆ. ಶೀಘ್ರವೇ ಗುಣಮುಖರಾಗಿ ಎಂದು ಕಮೆಂಟ್ ಮಾಡ್ತಿದ್ದಾರೆ. ಉರ್ಫಿ ಜಾವೇ ತನ್ನ ಫ್ಯಾಷನ್ ಮತ್ತು ಸ್ಟೈಲಿಶ್ ಬಟ್ಟೆಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಗಮನವನ್ನ ಸೆಳೆಯುತ್ತಾರೆ. ಸದಾ ವಿಭಿನ್ನ ವೇಷಭೂಷಣಗಳನ್ನ ಧರಿಸಿ ಸೆನ್ಸೇಷನ್ ಕ್ರಿಯೇಟ್ ಮಾಡುವ ಉರ್ಫಿ ಇದೀಗ ತಮ್ಮ ಆರೋಗ್ಯದ ಸಮಸ್ಯೆಯನ್ನ ಮಾತನಾಡಿದ್ದಾರೆ. ಬೊಟಾಕ್ಸ್ ಮತ್ತು ಫಿಲ್ಲರ್ಗಳ ಬಗ್ಗೆ ಮಾತಾಡಿದ ಅವರು, ತೀವ್ರವಾದ ಅಲರ್ಜಿಯಿಂದ ಅವರ ಮುಖ ಗುರುತಿಸಲಾಗದಷ್ಟು ಬದಲಾಗಿದೆ. ಈ ಸಮಸ್ಯೆಯನ್ನ ಕಡಿಮೆ ಮಾಡಲು ಇಮ್ಯುನೊಥೆರಪಿ ತೆಗೆದುಕೊಳ್ಳುತ್ತಿರುವುದಾಗಿ ಹೇಳಿದ್ದಾರೆ. ಚರ್ಮದ ಅಲರ್ಜಿಯಿಂದ ತಾನು ತುಂಬಾ ಬಳಲುತ್ತಿದ್ದೇನೆ ಎಂದು ಹೇಳಿದರು. ಅಲರ್ಜಿಯಿಂದ ಅವರ ಮುಖ ಬೆಳಗ್ಗೆ ಎದ್ದಾಗ ಊದಿಕೊಳ್ಳುತ್ತದೆ ಎಂದಿದ್ದಾರೆ. ಇದು ನನಗೆ ದೊಡ್ಡ ಸಮಸ್ಯೆಯಾಗಿದೆ. ಈ ಸಮಸ್ಯೆಯನ್ನ ಕಡಿಮೆ ಮಾಡಲು ಇಮ್ಯುನೊಥೆರಪಿ ಮಾಡಲಾಗುವುದು ಎಂದು ಅವರು ಹೇಳಿದ್ರು. ಮುಖ ಊದಿಕೊಂಡಂತೆ ಕಂಡರೆ ಯಾವುದೇ ಸಲಹೆ ನೀಡಬೇಡಿ ಎಂದ್ರು. ಸದ್ಯ ಉರ್ಫಿ ಶೇರ್ ಮಾಡಿರುವ ಫೋಟೋಗಳು ವೈರಲ್ ಆಗ್ತಿದೆ. ಫ್ಯಾನ್ಸ್ ಕೂಡ ಶಾಕ್ ಆಗಿದ್ದಾರೆ. ಚಿತ್ರ ವಿಚಿತ್ರ ಬಟ್ಟೆ ತೊಟ್ಟು ಸದಾ ಸುದ್ದಿಯಲ್ಲಿರುವ ಉರ್ಫಿ ಜಾವೇ ತನ್ನದೇ ಸ್ಟೈಲ್ ನಲ್ಲಿ ಮಿಂಚುತ್ತಿದ್ದಾರೆ. ಉರ್ಫಿ ಜಾವೇ ತನ್ನ ಫ್ಯಾಷನ್ ಇಂದ ಫುಲ್ ಫೇಮಸ್ ಆಗಿದ್ದಾರೆ. ಆಗಾಗ ಭಾರಿ ಟ್ರೋಲ್ಗೆ ಒಳಗಾಗುವ ಉರ್ಫಿ ಟ್ರೋಲರ್ಗಳಿಗೆ ಖಡಕ್ ಉತ್ತರವನ್ನೇ ಕೊಡ್ತಾರೆ. ನಟಿ ಉರ್ಫಿ ಜಾವೇದ್ ತನ್ನ ವಿಭಿನ್ನ ವಿಚಿತ್ರ ಫ್ಯಾಷನ್ ಮೂಲಕವೇ ಜನಪ್ರಿಯರಾಗಿದ್ದಾರೆ. ಉರ್ಫಿ ಸೋಷಿಯಲ್ ಮೀಡಿಯಾದಲ್ಲಿ ಮೈ ಕಾಣುವ ಬಟ್ಟೆ ಧರಿಸಿ ಉರ್ಫಿ ಸದಾ ಸುದ್ದಿಯಲ್ಲಿರ್ತಾರೆ. ಬಿಗ್ ಬಾಸ್ ಓಟಿಟಿಯಿಂದ ಫೇಮಸ್ ಆಗಿರೋ ಉರ್ಫಿ ಜಾವೇದ್ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸುದ್ದಿಯಲ್ಲಿದ್ದಾರೆ. ತನ್ನ ಹೊಸ ಹೊಸ ವಿಡಿಯೋ ಫೋಟೋಗಳ ಮೂಲಕ ಸಂಚಲನ ಮೂಡಿಸಿದ್ದಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.